ಘಟಪ್ರಭಾ ನೀರು ನುಗ್ಗಿ ಮುಳುಗುವ ಹಂತಕ್ಕೆ ಬಂದಿದೆ ಸೇತುವೆ. ಈಗ ಲೊಳಸೂರ ಸೇತುವೆ ಮುಳುಗಡೆ ಹಂತಕ್ಕೆ ಬಂದಿರುವ ಹಿನ್ನೆಲೆ ಬ್ಯಾರಿಕೇಡ್ಗಳು ಹಾಕಿ ಸೇತುವೆ ಮೇಲೆ ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿದೆ. ಬೆಳಗಾವಿ ಜಿಲ್ಲೆ ಗೋಕಾಕ್ ಹೊರವಲಯದಲ್ಲಿರುವಂತ ಸೇತುವೆ ಇದು. ಗೋಕಾಕ್ ಲೊಳಸೂರಕ್ಕೆ ಸಂಪರ್ಕ ಕಲ್ಪಿಸುವಂತ ಬೃಹತ್ ಸೇತುವೆ, ಒಂದು ಭಾಗದಿಂದ ಸಂಪರ್ಕ ಕಳೆದುಕೊಂಡಿದೆ ಗೋಕಾಕ್ ಪಟ್ಟಣ. ಈಗ ಲೊಳಸೂರ ಸೇತುವೆ ಕೂಡ ಮುಳುಗಡೆ ಹಂತಕ್ಕೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿ ಸೇತುವೆ ಮೇಲೆ ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿದೆ. ಗೋಕಾಕ್ ಪೊಲೀಸ್ನಿಂದ ಸೇತುವೆಗೆ ಬ್ಯಾರಿಕೇಡ್ ಹಾಕಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಘಟಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವಂತ ಬೃಹತ್ ಸೇತುವೆ ಇದು, ಮತ್ತು ಗೋಕಾಕ್ ಹಾಗೂ ಲೊಳಸೂರ ಸಂಪರ್ಕ ಕಲ್ಪಿಸುವಂತ ಬೃಹತ್ ಸೇತುವೆ. ಸಂಕೇಶ್ವರ ಧಾರವಾಡ ರಾಜ್ಯ ಹೆದ್ದಾರಿಯಲ್ಲಿರುವಂತ ಲೊಳಸೂರ ಸೇತುವೆ ಒಂದು ಭಾಗದಿಂದ ತನ್ನ ಸಂಪರ್ಕವನ್ನ ಕಳೆದುಕೊಂಡಿದೆ ಗೋಕಾಕ್ ನಗರ. ಇನ್ನು ಕೃಷ್ಣಾ ನದಿಗೆ ಕೊಯ್ನಾ ಡ್ಯಾಂನಿಂದ ನೀರು ಬಿಡುಗಡೆ ಹಿನ್ನೆಲೆ ಪ್ರವಾಹ ಭೀತಿಯಿಂದ ಗ್ರಾಮಗಳನ್ನ ಜುನ ತೊರೆಯುತ್ತಿದ್ದಾರೆ. ಗ್ರಾಮ ತೊರೆದು ಹುಳಗಬಾಳದ ಐನಾಪುರ ರಸ್ತೆ ವಸತಿ ಜನರು ಬೇರೆ ಕಡೆ ಸ್ಥಳಾಂತರ ಆಗ್ತಿದ್ದಾರೆ, ಆತಂಕಗೊಂಡಿದ್ದಾರೆ. ಮುಂದೆ ಹೇಗೆ ಪ್ರವಾಹ ಭೀತಿಯಿಂದ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಏನು ಅಂತ ಪರಿಸ್ಥಿತಿ ಅಂತ ಈಗ ಊರನ್ನ ಬಿಟ್ಟು ಬೇರೆ ಕಡೆ ಸ್ಥಳಾಂತರಗೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹುಳಗಬಾಳ ಗ್ರಾಮದವರು, ರಸ್ತೆ ಎಲ್ಲ ಸಂಪೂರ್ಣವಾಗಿ ಜಲಾವೃತವಾಗಿದೆ. ರಸ್ತೆಯ ಮೇಲೆ ನೀರು ಬರುತ್ತಿರುವ ಹಿನ್ನೆಲೆ ಜನರಿಗೆ ಒಂದು ರೀತಿಯ ಆತಂಕ ಎದುರಾಗಿದೆ. ಆತಂಕದಿಂದ ಜಾನುವಾರುಗಳೊಂದಿಗೆ ಜನರು ಬೇರೆ ಕಡೆ ಹೋಗ್ತಿದ್ದಾರೆ. ಬಾಡಿಗೆ ಟ್ರ್ಯಾಕ್ಟರ್ ಪಡೆದು ವಸ್ತುಗಳೊಂದಿಗೆ ಜನರು ಪ್ರಯಾಣವನ್ನು ಮಾಡಿದ್ದಾರೆ. ಪುನರ್ವಸತಿ ಕಲ್ಪಿಸದ ಜನಪ್ರತಿನಿಧಿಗಳ ಸರ್ಕಾರಕ್ಕೆ ಹಿಡಿ ಶಾಪ ಹಾಕಿದ್ದಾರೆ. ಕೆಲವು ಜಿಲ್ಲೆಗಳಲ್ಲಿ ಬೇರೆ ಕಡೆ ಒಂದು ವ್ಯವಸ್ಥೆನ ಮಾಡಿದ್ದಾರೆ, ಆದರೆ ಇಲ್ಲಿ ಯಾವುದೇ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಲ್ವಂತೆ, ಅದಕ್ಕಾಗಿ ಹಿಡಿ ಶಾಪ ಹಾಕಿ ಹೊರಟಿದ್ದಾರೆ. ಪ್ರವಾಹ ಸಂತ್ರಸ್ತರಿಂದ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮಗೆ ಸೂಕ್ತ ಪುನರ್ವಸತಿ ಕಲ್ಪಿಸುವಂತೆ ನಿವಾಸಿಗಳು ಆಗ್ರಹಿಸಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.